नमस्कार नान शर्मिता शेट्टी दल केसरी आरएसएस समर कुमारस्वामी नाल्क सावर लेक बीजेपी गणित हेगिदे इदु एचडीके संघ समर दा स्टोरी नेने कुमारस्वामी अवरु कोट्टंत ओंदु स्टेटमेंट बीजेपी नायकर केंगण्णिगे गुरी आगिदे देशदल्ली आरएसएस आडळित अंत एचडीके हेळ्ता इद्दंते एचडीके स्टेटमेंट के बीजेपी नायकरु ओब्राद मेले ओब्रु प्रत्युत्तरगळन्नु कोड्ता इद्दारे सचिवे शोभा करंदलाजे तिरुगेटन्नु कोट्टिद्दारे आरएसएस देशभक्त संघटने अंत शोभा करंदलाजे हेळिद्दारे इन्नु आरएसएस देशद्रोह माडिल्ल आरएसएस बग्गे अध्ययन माडबेकु आ नंतर ई बग्गे एल्ल माताड्लि अंत तिरुगेटन्नु कोट्टिद्दारे शोभा करंदलाजे ಇದು ಬಿಜೆಪಿ ಸರ್ಕಾರ ಅಲ್ಲ ಇದು ಆರ್ಎಸ್ಎಸ್ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರವೂ ಅಲ್ಲ ಇದು ಯಾತಿಕ ಆದ್ವಾನಿ ಅವರ ಮನೆ ಕಳಿಸಿದ್ರು 2014 ರಲ್ಲಿ ಮುರಳಿ ಮನೋಹರ್ ಜೋಶಿಯನ್ನ ಯಾತಿ ಕಳಿಸಿದ್ರು ಮನೆಗೆ ಇಲ್ಲಿ ಇರತಕ್ಕಂತದ್ದು ಆರ್ಎಸ್ಎಸ್ ಸರ್ಕಾರ ಇಲ್ಲಿ ಇರತಕ್ಕಂತ ಹಲವಾರು ಅಧಿಕಾರಿಗಳು ಬರಿತರದರಲ್ಲಿ ಈ ದೇಶದಲ್ಲಿ ಸಿವಿಲ್ ಸರ್ವೆಂಟ್ ಗಳೇನಿದ್ದಾರೆ ಸುಮಾರು 4000 ಸಿವಿಲ್ ಸರ್ವೆಂಟ್ ಗಳು ಐಎಎಸ್ ಐಪಿಎಸ್ ಆಫೀಸರ್ ಗಳು ಇವತ್ತು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತ ಇದ್ದಾರೆ ಬಿಜೆಪಿ ಅಂದ್ರೆ ಆರ್ಎಸ್ಎಸ್ ಕಾರ್ಯಕರ್ತರು ಅವರಿಗೆ ಎಕ್ಸಾಮ್ ಬರೆಯೋದು ಟ್ರೈನಿಂಗ್ ಕೊಡ್ತಾರೆ ಒಂದೇ ವರ್ಷದಲ್ಲಿ 676 ಜನ ಆಯ್ಕೆ ಆಯ್ತಾರೆ ಇದು ಬಿಜೆಪಿ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಯಾವುದೇ ದೇಶದ್ರೋಹದ ಕೆಲಸ ಮಾಡಿದ ಉದಾಹರಣೆ ಇಲ್ಲ ಆರ್ಎಸ್ಎಸ್ ಒಂದು ರಾಷ್ಟ್ರೀಯ ಸಂಘಟನೆ ಸಾಂಸ್ಕೃತಿಕ ಸಂಘಟನೆ ಸೇವಾ ಸಂಘಟನೆ ಈ ದೇಶದಲ್ಲಿ ದೇಶಭಕ್ತಿಯನ್ನ ಯುವಕರಲ್ಲಿ ಉದ್ದೀಪನಗೊಳಿಸಕ್ಕೆ ಆರಂಭ ಆದಂತ ಒಂದು ಸಂಘಟನೆ ಹಲವಾರು ಜನ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರು ಆರ್ಎಸ್ಎಸ್ ಮೇಲೆ ಬ್ಯಾನನ್ನು ಮಾಡಿದ್ರು ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ ಸುಪ್ರೀಂ ಕೋರ್ಟ್ ದೇಶದ ಜನ ದೇಶರ ಜನಮಾನಸ ಆರ್ಎಸ್ಎಸ್ ಅನ್ನು ಒಪ್ಪಿಕೊಂಡಿದೆ ಕ್ಷುಲ್ಲಕ ರಾಜಕಾರಣಕ್ಕಾಗಿ ಕುರ್ಚಿ ಆಸೆಗಾಗಿ ಯಾರಾದರೂ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಹೇಳುವಂತ ಅಗತ್ಯ ಇಲ್ಲ ನಾವು ಪುರಾಣದಿಂದ ಹಿಡಿದು ಇವತ್ತಿನ ತನಕ ಅದನ್ನು ನೋಡ್ತಾ ಇದ್ದೀವಿ ಅದಕ್ಕಾಗಿ ಅಂತ ಮಾನಸಿಕತೆ ಇರುವಂತವರಿಗೆ ಅಂತ ಪ್ರವೃತ್ತಿ ಇರುವಂತವರಿಗೆ ನಾವು ಉತ್ತರ ಹೇಳಲ್ಲ ಆದರೆ ಇವತ್ತು ಯುಪಿಎಸ್ಸಿ ಅಲ್ಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಬುದ್ಧಿವಂತರು ಬರಬಾರದು ಅಂತ ಹೇಳಿಲ್ಲ ಬುದ್ಧಿವಂತರು ಆರ್ಎಸ್ಎಸ್ ನ ಬಗ್ಗೆ ಒಲವು ತೋರಿಸಬಾರದು ಅನ್ನುವಂತದ್ದು ಇಲ್ಲ ಅದಕ್ಕಾಗಿ ಈ ತರ ಮಾನಸಿಕತೆಯನ್ನ ಇಟ್ಕೊಂಡಿರುವಂತ ವ್ಯಕ್ತಿಗಳು ಒಂದು ಸಾರಿ ಆರ್ಎಸ್ಎಸ್ ನ ಬಗ್ಗೆ ಅಧ್ಯಯನ ಮಾಡಬೇಕು ಅದರ ನಂತರ ಮಾತಾಡಬೇಕು ನನ್ನ ವಿನಂತಿ ಇರುವಂತದ್ದು ಒಂದೇ ಇವತ್ತು ಯಾರಾದರೂ ಆರ್ಎಸ್ಎಸ್ ಬೆಂಬಲಿಗರು ಯಾವುದೇ ಸಂಘಟನೆಯಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದರೆ ಅದು ದೇಶದ್ರೋಹ ಹೆಂಗಾಗುತ್ತೆ ಅನ್ನುವಂತದನ್ನ ಅವರು ಉತ್ತರ ಹೇಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ದೇಶದಲ್ಲಿ 4000ಕ್ಕೂ ಹೆಚ್ಚು ಆರ್ಎಸ್ಎಸ್ ಅಧಿಕಾರಿಗಳು ಇದ್ದಾರೆ ಕುಮಾರಸ್ವಾಮಿ ಲೆಕ್ಕಾಚಾರ ಕಡಿಮೆ ಆಗಿರಬೇಕು ಅಂತ ಕುಮಾರಸ್ವಾಮಿಗೆ ಸಚಿವ ಸುನಿಲ್ ಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಸೇವೆಯಲ್ಲಿ ಇದ್ದಾರೆ ಅಧಿಕಾರಿಗಳು ಹೆಂಗೆಲ್ಲ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ ಕೂಡ ಸುನಿಲ್ ಕುಮಾರ್ ಅವರು ಕೊಟ್ಟಿದ್ದಾರೆ. ನೋಡಿ ಪಿಡಿಒ ಇಂದ ಹಿಡಿದು ರಾಷ್ಟ್ರಪತಿವರೆಗೂ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರಿದ್ದಾರೆ. ಸಾವಿರಾರು ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ವ್ಯಕ್ತಿ ನಿರ್ಮಾಣ ಮಾಡುವಂತ ಒಂದು ಸಂಘಟನೆ ಅಂತ ಸುನಿಲ್ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅವರಿಗೆ ಖುಷಿ 4000ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಬರೀ 4000 ಮಾತ್ರ ಅಲ್ಲ, ಕಡಿಮೆ ಆಗಿದೆ, ಇನ್ನೂ ಜಾಸ್ತಿ ಇದೆ ಇದು. ಮತ್ತು ಆರ್ಎಸ್ಎಸ್ ಒಂದು ವ್ಯಕ್ತಿ ನಿರ್ಮಾಣ ಮಾಡುವಂಥ ಸಂಘಟನೆ, ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಆರ್ಎಸ್ಎಸ್ ಕೆಲಸ ಮಾಡ್ತಾ ಇದೆ. ನಮ್ಮದೇ ನಮ್ಮಂಥ ಎಲ್ಲ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದೆ ಆರ್ಎಸ್ಎಸ್. ಹಾಗಾಗಿ ಇಂಥ ಸಾವಿರಾರು ಜನ ವ್ಯಕ್ತಿ ನಿರ್ಮಾಣಗೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಐಎಎಸ್ ಐಪಿಎಸ್ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಬಳಕೆಗಳನ್ನು ಅಪ್ಪ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಅವ್ರಿಗೆ ಖುಷಿ ಬಂದಂಗೆ ಬೇಗ ಬಳಕೆ ಮಾಡ್ಕೊಳ್ಳುವಂಥ ವಸ್ತು ಆರ್ಎಸ್ಎಸ್ ಅಲ್ಲ. ಆರ್ಎಸ್ಎಸ್ ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣವನ್ನು ನಿರಂತರವಾಗಿ ಮಾಡ್ತಾ ಇದೆ. ಮತ್ತು ಕುಮಾರಸ್ವಾಮಿ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಈ ಕಾರ್ಯ ನಿಲ್ಲಲ್ಲ, ಇನ್ನಷ್ಟು ವೇಗ ತೆಗೆದುಕೊಳ್ಳುತ್ತೆ. ಮತ್ತು ನಾನು ಅವ್ರಿಗೆ ಮಾಹಿತಿ ಹೇಳ್ತಾ ಇದ್ದೀನಿ, ಬರೀ ಐಎಎಸ್ ಮತ್ತು ಐಪಿಎಸ್ ಮಾಲ್ಲಾರ್ದಲ್ಲ, ಪಿಡಿಒಯಿಂದ ಹಿಡಿದು ರಾಷ್ಟ್ರಪತಿ ತನಕನೂ ಆರ್ಎಸ್ಎಸ್ ಇದ್ದಾರೆ, ಅದು ಗೊತ್ತಿರಬೇಕು ಅಂತ. ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು ಅವರಿಗೆ. 4000ಕ್ಕೂ ಆರ್ಎಸ್ಎಸ್ ನವರು ಐಎಎಸ್ ಅಧಿಕಾರಿಗಳನ್ನ ತಯಾರು ಮಾಡಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆ ಬಗ್ಗೆ ಸಚಿವ ಗೋವಿಂದ ಕಾರಜೋಳ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಸಂಸ್ಕೃತಿ ಗೊತ್ತಿಲ್ಲದವರು ಏನೇನೋ ಹೇಳ್ತಾರೆ. ಆರ್ಎಸ್ಎಸ್ ನವರು ದೇಶಭಕ್ತರು, ಅವರಿಗೆ ಬೇರೆ ರೀತಿ ಕಳಂಕ ಹಚ್ಚೋಕೆ ಯತ್ನಿಸಿದ್ರೆ ಹತ್ತೋದಿಲ್ಲ ಅಂತೆಲ್ಲ ಕಾರಜೋಳ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಇನ್ನೂ ಸಣ್ಣವರು, ನನಗಿಂತಲೂ ಸಣ್ಣವರು. ನಾವು ನಮ್ಮ ನಾಲಿಗೆಯ ರುಚಿಗಾಗಿ ಏನೇನೋ ಮಾತಾಡಬಾರ್ದು, ಅದಕ್ಕಾಗಿ
ನಾನಿಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ಪ್ರಥಮ ಸ್ಥಾನಕ್ಕೆ ಬರ್ತಾರಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರಂದ್ರೆ, ದೇಶದ ಪ್ರಧಾನಮಂತ್ರಿಗಳಾಗ್ತಾರಂದ್ರೆ ಅವರಲ್ಲಿ ವಿಶಿಷ್ಟತೆ ಇದ್ದೇ ಇರ್ತದೆ. ಅದಕ್ಕಾಗಿಯೇ ಆಗಿರ್ತಾರೆ. ನಾವು ರಾಜಕೀಯ ಕಾರಣಕ್ಕಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇರೆ, ವೈಯಕ್ತಿಕ ಕೀಳು ಅಭಿರುಚಿಯಿಂದ ಮಾತಾಡಬಾರ್ದು. ಕುಮಾರಸ್ವಾಮಿಯವರು ಇನ್ನೂ ಸಣ್ಣವರು, ನನಗಿಂತಲೂ ಸಣ್ಣವರು. ನಾವು ನಮ್ಮ ನಾಲಿಗೆಯ ರುಚಿಗಾಗಿ ಏನೇನೋ ಮಾತಾಡಬಾರ್ದು. ಅದಕ್ಕಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಈ ದೇಶದ ಇನ್ನು ಆರ್ಎಸ್ಎಸ್ ಕುರಿತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಸೋಮಶೇಖರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಡಳಿತದ ಮೇಲೆ ಆರ್ಎಸ್ಎಸ್ ಯಾವುದೇ ಒತ್ತಡ ಹೇರ್ತಾ ಇಲ್ಲ. ಕೇಂದ್ರ ಸರ್ಕಾರದ ನನಗೆ ಗೊತ್ತಿಲ್ಲ, ಆದರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒತ್ತಡ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿದ್ದಾರೆ ಸೋಮಶೇಖರ್. ಇಲ್ಲ ಇಲ್ಲ, ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ. ದೇಶದ ಬಗ್ಗೆ, ದೇಶದ ಪ್ರಗತಿ ಬಗ್ಗೆ, ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದನ್ನು ಚರ್ಚೆ ಮಾಡ್ತಕ್ಕಂಥವರು ಅನೇಕ ಮೇಧಾವಿಗಳು ಕೂಡ ಆರ್ ಎಸ್ ಎಸ್ನಲ್ಲಿ ಇದ್ದಾರೆ. ಆಯಿತಾ, ಆ ಥರ ನೆಗೆಟಿವ್ ಥಾಟ್ ಮಾಡ್ತಕ್ಕಂಥವ್ರು ಯಾರೂ ಕೂಡ ಆರ್ ಎಸ್ ಎಸ್ಸಲ್ಲಿ ನಾನು ಇದುವರೆಗೂ ಕೂಡ ನೋಡಿಲ್ಲ. ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಬಟ್ ಆರ್ ಎಸ್ ಎಸ್ ಆ ಥರ ಯಾರು ನೆಗೆಟಿವ್ ಆ್ಯಟಿಟ್ಯೂಡ್ನವ್ರು ಯಾರು ಇಲ್ಲ. ಹಂಡ್ರೆಡ್ 100% ಇಲ್ಲ. ಈಗ ಅದೇ ಸೆಂಟ್ರಲ್ದು ಗೊತ್ತಿಲ್ಲ, ಸ್ಟೇಟ್ದು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಇದ್ದರು, ಯಾವ ಇದು ಅಡಚಣೆಯೂ ಇರಲಿಲ್ಲ. ಮತ್ತು ಈಗ ಬೊಮ್ಮಾಯಿಯವರು ಇದ್ದಾರೆ, ಅವರು ಸ್ಮೂತಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಯಾವ ಒತ್ತಡ ಅಲ್ಲಿ ಮತ್ತೊಂದು ಅಲ್ಲಿ ಯಾವುದು ನಮಗೆ ಇದುವರೆಗೂ ಕಾಣಲಿಲ್ಲ, ಯಾವುದು ಇಂಟರ್ಫಿಯರೆನ್ಸು ಯಾವುದು ಕೂಡ ಕಾಣಲಿಲ್ಲ. ಇಲ್ಲ ಇಲ್ಲ, ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ. ದೇಶದ ಬಗ್ಗೆ, ದೇಶದ ಪ್ರಗತಿ